ಹರೇ ರಾಮ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮಃಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನಿ ಸಗಂಗಾಯ ಸವೃಷಾಯ ನಮೋ ನಮಃ. ಚಾಂಪೇಯ ಗೌರಾರ್ಧ ಶರೀರಕಾಯೈ ಕರ್ಪೂರ ಗೌರಾರ್ಧ ಶರೀರಕಾಯ ಧಮ್ಮಿಲ್ಲಕಾಯೈ ಚ ಜಟಾಧರಾಯ ನಮಃಶಿವಾಯೈ ಚ ನಮಃಶಿವಾಯ. ಒಂದು ದೇವಸ್ಥಾನ, ಒಂದೇ ಗರ್ಭಗೃಹದ ಒಂದು ಪೀಠದಲ್ಲಿ ನೆಲೆಸಿರುವ ಎರಡು ಮೂರ್ತಿಗಳು, ಅವು ನಿಜವಾಗಿ ಎರಡಲ್ಲ, ಒಂದೇ. ಅದು ದ್ವೈತ ಅಲ್ಲ, ಅದ್ವೈತ. ಅದು ಉಮಾಮಹೇಶ್ವರ, ಮೂಲ ಪ್ರಕೃತಿ ಮತ್ತು ಪರಮಪುರುಷರ ಒಂದು ಮಹಾಸಮಾಗಮ, ಒಂದೇ ಪೀಠದಲ್ಲಿ ಇರುವಂಥದ್ದು. ಪರಶಿವನ ಪ್ರಕಟ ರೂಪ ಆ ಉಮಾಮಹೇಶ್ವರ ದೇವರ ಸನ್ನಿಧಿಗೆ ಮೊದಲಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಇಲ್ಲಿ ಅದ್ವೈತ ಉಮೆ ಮತ್ತು ಮಹೇಶ್ವರರದ್ದು ಮಾತ್ರ ಅಲ್ಲ, ಆ ಕಡೆ ಲಕ್ಷ್ಮೀನಾರಾಯಣರು ಇದ್ದಾರೆ, ಅವರೂ ಒಂದಾಗಿಯೇ ಇದ್ದಾರೆ ಲಕ್ಷ್ಮೀನಾರಾಯಣರು, ಮತ್ತು ಈ ಕಡೆಗೆ ಉಮಾಮಹೇಶ್ವರರು. ಹೀಗೆ ಹರಿಹರರ ಅಭೇದವಾಗಿ ಶಿವ ಮತ್ತು ನಾರಾಯಣರು ಒಂದೇ ಆಗಿ, ಇದರ ಇಡೀ ವ್ಯವಸ್ಥೆಯೆಲ್ಲ ಒಂದೇ. ದೇವಸ್ಥಾನ ಎರಡಾಗಿದ್ದರೂ ಕೂಡ ನಡೆದುಕೊಳ್ಳುವವರು, ನಡೆದುಕೊಳ್ಳುವ ರೀತಿ, ವ್ಯವಸ್ಥೆ, ಆಡಳಿತ ಎಲ್ಲ ಒಂದೇ ಇರತಕ್ಕಂಥದ್ದು. ಹಾಗಾಗಿ ಅದೊಂದು ಬಗೆಯ ಹರಿಹರಾದ್ವೈತ ಅಂತ. ಹಾಗಾಗಿ ಆ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಾನಕ್ಕೂ ಕೂಡ ಪ್ರಣಾಮಗಳನ್ನು ಈ ಸಮಯದಲ್ಲಿ ಸಮರ್ಪಣೆ ಮಾಡ್ತೇವೆ. ನಿಜವಾಗಿ ಒಂದು ಮಹಾಯೋಗ, ಶಿವಯೋಗ. ಇಂದು ವರ್ಷಕ್ಕೊಂದು ಶಿವರಾತ್ರಿ, ವರ್ಷಕ್ಕೆ ಒಂದೇ ಶಿವರಾತ್ರಿ. ಆ ಶಿವರಾತ್ರಿ ನಿಮ್ಮ ಜೊತೆಯಲ್ಲಿ ನಾವು ಕಳೀತಾ ಇದ್ದೇವೆ ಅಂತ. ಹೊಸಾಕುಳಿಯಲ್ಲಿ ನಮ್ಮ ಪ್ರೀತಿಯ ಎಲ್ಲ ಭಕ್ತರ ಜೊತೆಯಲ್ಲಿ ಇದನ್ನು ಕಳೀತಕ್ಕಂಥ ಒಂದು ಅವಕಾಶ ಇವತ್ತು. ಈ ಮೊದಲು ಬಂದ ಮಾತುಗಳೆಲ್ಲ ಸತ್ಯವೇ. ಹೊಸಾಕುಳಿ ಈ ಗ್ರಾಮದ ಬಗ್ಗೆ, ಗ್ರಾಮಸ್ಥರ ಬಗ್ಗೆ ಒಂದು ವಿಶೇಷ ವಾತ್ಸಲ್ಯ, ಪ್ರೀತಿ ಮಠಕ್ಕೆ ಯಾವತ್ತಿನಿಂದಲೂ ಇದ್ದಿದ್ದು, ಇವತ್ತು ನಿನ್ನೆ ಅಂತಲ್ಲ. ಇತಿಹಾಸದ ಪುಟಗಳನ್ನು ತಿರುವಿದರೆ ಶತಮಾನ ಶತಮಾನಗಳಿಂದ, ಎಷ್ಟೋ ಶತಮಾನಗಳಿಂದ ಗುರುಪೀಠದ ಸೇವೆಯನ್ನು ನೀವು ಮಾಡ್ತಾ ಬಂದವರು. ನಿಮ್ಮನ್ನು ಗುರುಪೀಠ ಹರಸಿ ಆಶೀರ್ವಾದ ಮಾಡ್ತಾ ಬಂದಿದೆ ಯಾವಾಗಲೂ. ಈಗ ಅದು ಉತ್ತುಂಗಾವಸ್ಥೆಯಲ್ಲಿದೆ. ಯಾಕೆಂದರೆ ಇಂಥ ಒಂದು ಶಿವಯೋಗದ ಸಮಯದಲ್ಲಿ ಸಂಸ್ಥಾನ ಮಠದಲ್ಲಿಯೂ ಇಲ್ಲದೆ ಗೋಕರ್ಣದ ಆತ್ಮಲಿಂಗದ ಸನ್ನಿಧಿ, ಅಲ್ಲಿಂದ ನಾವು ಬಂದಿರುವಂಥದ್ದು. ಇವತ್ತು ಎಲ್ಲ ಇಡೀ ಪ್ರಪಂಚ ಅಲ್ಲಿಗೆ ಹೋಗ್ತದೆ, ಗೋಕರ್ಣಕ್ಕೆ ಇಡೀ ಜಗತ್ತು ಹರಿದು ಹೋಗುವಂಥ ಸಂದರ್ಭ ಅದು. ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ಹೊಸಾಕುಳಿಗೆ, ನಿಮ್ಮ ಜೊತೆಯಲ್ಲಿ ಶಿವರಾತ್ರಿ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಜೊತೆಯಲ್ಲಿ ಈ ಒಂದು ಸ್ವರ್ಣ ಭಿಕ್ಷೆಯ ಒಂದು ವಿಶೇಷ ಸಂದರ್ಭ ಕೂಡ ಸೇರಿದೆ. ಅದು ಕೂಡ ಅಪರೂಪದ ಒಂದು ವಿಶೇಷವಾಗಿರುವಂಥ ಸೇವೆ. ಸ್ವರ್ಣ ಮಂಟಪ, ಸ್ವರ್ಣ ಪಾದುಕೆ ಎಲ್ಲ ಸೇರಿರ್ತಕ್ಕಂಥದ್ದು. ಒಂದು ಕಡೆ ಗುರುವೂ ಸ್ವರ್ಣಮಯ, ಸ್ವರ್ಣ ಪಾದುಕೆ, ಇನ್ನೊಂದು ಕಡೆಗೆ ದೇವರು ಕೂಡ ಸ್ವರ್ಣಮಯ, ಎಲ್ಲ ಸ್ವರ್ಣ ಮಂಟಪ, ಸ್ವರ್ಣ ಕವಚಗಳಿಂದ ವಿಭೂಷಿತವಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ. ಸ್ವರ್ಣ ಮಂಟಪದಲ್ಲಿ ಸರ್ವ ವೈಭವದೊಡನೆ ಸನ್ನಿಹಿತನಾಗಿರುವ ಸಾರ್ವಭೌಮನಿಗೆ, ರಾಮನಿಗೆ ಚಿನ್ನದಾರತಿ ತೋರೆ ಹೊರಹೊಮ್ಮುತಿಹ ಪ್ರಭೆಯು ಕಣ್ಣು ಕೋರೈಸಿರಲು ಗಳಿಗೆ ಮೈ ಮರೆತೆ ಎನ್ನುವ ಒಂದು ಆ ಭಾವವನ್ನುಂಟು ಮಾಡ್ತಕ್ಕಂಥ ಸ್ವರ್ಣ ಮಂಟಪದ ಒಂದು ಮಹಾಪೂಜೆ, ಅಷ್ಟಾವಧಾನ ಸಹಿತವಾಗಿರ್ತಕ್ಕಂಥದ್ದು. ಹಾಗಾಗಿ
ಇದೆಲ್ಲ ನಾವು ನೀವು ಪ್ರಯತ್ನ ಮಾಡಿ ಆಗುವಂಥದ್ದಲ್ಲ, ಇದಕ್ಕೆ ಭಗವತ್ ಕೃಪೆಯೇ ಆಗಬೇಕು. ಆ ಯೋಗ ನಮ್ಮ ಹಣೆಯಲ್ಲಿ ಬರೆದಿರಬೇಕು, ಇಲ್ಲದಿದ್ದರೆ ಇಂಥ ಸಂದರ್ಭ ಅದು ಒದಗಿ ಬರುವುದಿಲ್ಲ ಅಂತ. ಯಾರು ಹೊಸ ಕುಳಿಯವರು ಬಂದು ಶಿವರಾತ್ರಿ ನಮಗೆ ಕೊಡಬೇಕು ಅಂತೇನು ಕೇಳಲಿಲ್ಲ. ಗುರುಪೀಠದ ಮುಂದೆ ಒಂದು ಭಿನ್ನ ಮಾತ್ರ ನೀವು ಕೊಟ್ಟಿದ್ದೀರ, ಹಾಗೇನು ಶಿವರಾತ್ರಿಯಲ್ಲಿ ನಮ್ಮಲ್ಲಿ ಭಿಕ್ಷೆ ಇದು ಸಂಸ್ಥಾನ ಮುಕ್ಕ ಮಾಡಿ ಮರುದಿನ ಭಿಕ್ಷೆ ಆಗಬೇಕು. ಹೊಸ ಕುಳಿಯವರು ಕೇಳಿದ್ದಲ್ಲ, ಇದು ನಾವಾಗಿ ಕೊಟ್ಟಿರುವಂಥದ್ದು. ಎಷ್ಟು ಬಾರಿ ನೀವು ಕೇಳಿದ್ದುಂಟು ಇಲ್ಲಿ ಮೊಕ್ಕಾಮಗಳು, ಈ ಮೊಕ್ಕಾಮ ಬಗ್ಗೆ ನೀವು ಅಪೇಕ್ಷೆ ಪಟ್ಟಿದ್ದುಂಟು. ಆದರೆ ಈ ದಿನ ಇದೆಯಲ್ಲ, ಇದು ನಾವೇ ಇಚ್ಛೆ ಪಟ್ಟು ಈ ದಿನವನ್ನು ಹೊಸ ಕುಳಿಯಲ್ಲಿ ಕಳೆಯುವಂಥದ್ದು, ಉಮಾಮಹೇಶ್ವರನ ಸನ್ನಿಧಿಯಲ್ಲಿ ಕಳೆಯುವಂಥದ್ದು ಎಂಬ ಸಂಕಲ್ಪ ಮಾಡಿ ನಾವು ಸ್ವೇಚ್ಛೆಯಿಂದ ನಾವಾಗೆ ಬಂದಿರುವಂಥದ್ದು. ಶಾಸ್ತ್ರ ಹೀಗೆ ಹೇಳ್ತದೆ, ಅದೇನೆಂದರೆ ಶಿಷ್ಯ ಗುರುವನ್ನು ಕರಿಬೇಕು, ಮತ್ತು ಗುರುಗಳು ಶಿಷ್ಯನ ಮನೆಗೆ ಹೋಗಬೇಕು, ಇದೆಲ್ಲ ಸರಿ. ಆದರೆ ಗುರು ತಾನಾಗಿ ಮನಸ್ಸು ಮಾಡಿ ಶಿಷ್ಯನ ಮನೆಗೆ ಹೋದರೆ, ಅಂದರೆ ಕರೆ ಇಲ್ಲದೆ ಶಿಷ್ಯ ಬಂದು ಕರೆಯದೆ ಸ್ವತಃಸಿದ್ಧವಾಗಿ ಸ್ವೇಚ್ಛೆಯಿಂದ ಗುರು ಶಿಷ್ಯನ ಮನೆಗೆ ಹೋದರೆ ಅದು ಪರಿಪೂರ್ಣ ಅಂತ. ಅದಕ್ಕೆ ದೊಡ್ಡ ಫಲ ಇದೆ, ಮಹಾಫಲ ಇದೆ ಅದಕ್ಕೆ. ಹಾಗಾಗಿ ಇದು ಅಂಥದ್ದೊಂದು ಸಂದರ್ಭ ಎಂಬುದಾಗಿ ನಾವು ಭಾವಿಸುವಂಥದ್ದು. ಅದು ಎರಡು ದಿನದ ಒಂದು ಬೇಡಿಕೆ ಇತ್ತು, ನಮ್ಮ ಅರ್ಜಿ ಹೆಗಡೆಯ ಸ್ವರ್ಣ ಭಿಕ್ಷೆಯ ಸೇವೆ ಒಂದು, ಗ್ರಾಮದಿಂದ ಒಂದು ಭಿಕ್ಷೆ ಅಂತ. ಅದಕ್ಕೆ ನಾವು ಇದೆ ಅಂತ ಸೇವೆ ಅನೇಕ ಅಪೇಕ್ಷೆಗಳಿದೆ ಅಲ್ಲಿ ಸುತ್ತಮುತ್ತಲ್ಲಿ. ನಾವು ಹೇಳಿದ್ವು ಗ್ರಾಮದಿಂದ ಆಗುವುದಾದರೆ ಸ್ವರ್ಣ ಭಿಕ್ಷೆ ಆಗಬೇಕು. ಈಗ ಎರಡು ದಿನ ಮೊಕ್ಕಾಮಿದ್ದು ಸ್ವರ್ಣ ಭಿಕ್ಷೆಯ ವೈಯಕ್ತಿಕ ಸೇವೆಯಾಗಿ ಅರ್ಜಿ ಹೆಗಡೆ ಕಡೆಯಿಂದ ನಡೆದು ಮರುದಿನ ಗ್ರಾಮಸ್ಥರು ಸಹಜವಾದ ಭಿಕ್ಷೆ ಮಾಡಿದರೆ ಅದು ಗ್ರಾಮದ ದೃಷ್ಟಿಯಿಂದ ಸಪ್ಪೆ ಆಗ್ತದೆ, ಹಾಗಾಗಲಿಕ್ಕಿಲ್ಲ ಅಂತ ನಾವು ಹೇಳಿದಾಗ ಅದನ್ನು ಬಿಟ್ಟುಕೊಟ್ಟು ಗ್ರಾಮಕ್ಕೆ ತನ್ನ ಸ್ವರ್ಣ ಭಿಕ್ಷೆಯನ್ನು ಬಿಟ್ಟುಕೊಟ್ಟು ಇಡೀ ಗ್ರಾಮಸ್ಥರು ಸೇರಿ ಇದನ್ನು ಮಾಡಿರ್ತಕ್ಕಂಥದ್ದು ಈ ಸೇವೆಯನ್ನು, ಭಾಳ ಸಂತೋಷ. ನಮ್ಮ ಮಠದಲ್ಲಿ ಶಿವನ ಸನ್ನಿಧಾನ ತುಂಬ ವಿಶೇಷವೇ, ಯಾಕೆಂದರೆ ಯಾರು ಈ ಮಠವನ್ನು ಸ್ಥಾಪನೆ ಮಾಡಿದವರು? ಶಂಕರಾಚಾರ್ಯರು. ಅವರು ಯಾರು ಅಂದರೆ ಸಾಕ್ಷಾತ್ ಪರಶಿವನ ಅವತಾರ. ಶಂಭೋರ್ ಮೂರ್ತಿಶ್ಚರತಿ ಭುವನೇ ಶಂಕರಾಚಾರ್ಯ ರೂಪ. ಶಂಕರಾಚಾರ್ಯ ರೂಪದಲ್ಲಿ ಈ ಲೋಕದಲ್ಲಿ ಸಂಚಾರ ಮಾಡಿರುವಂಥದ್ದು ಶಂಭುವಿನ ಮೂರ್ತಿ ಪರಶಿವನ, ಅದು ಮೈವತ್ತ ರೂಪ ಅಂಥದ್ದದು. ಹಾಗಾಗಿ ಈ ಮಠದ ಮೂಲ ಬೀಜ ಎಲ್ಲಿದೆ ಅಂದರೆ ಅದು ಶಿವನ ಸನ್ನಿಧಾನದಲ್ಲಿದೆ, ಶಿವನ ಮೂಲಕವಾಗಿ ಆಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಆ ಕಾರಣಕ್ಕೆ ಅದು ಮಾತ್ರವಲ್ಲ, ಚಂದ್ರಮೌಳೀಶ್ವರ, ಚಂದ್ರಮೌಳೀಶ್ವರ ಅನ್ಯಾನ್ಯ ಸ್ಥಳಗಳಲ್ಲಿ ಇದೆ, ಆದರೆ ಇಲ್ಲಿದ್ದಾಗ ಬೇರೆ ಎಲ್ಲಿಯೂ ಕೂಡ ಇಲ್ಲ. ಇಲ್ಲಿ ಯಾವ ರೀತಿಯ ಚಂದ್ರಮೌಳೀಶ್ವರನ ಅನುಗ್ರಹ ಶಂಕರಾಚಾರ್ಯರ ಕಡೆಯಿಂದ ಈ ನಮ್ಮ ಮಠಕ್ಕೆ ಆಗಿದೆಯೋ, ಆ ಚಂದ್ರಮೌಳೀಶ್ವರನನ್ನು ಹೋಲುವಂಥ ಇನ್ನೊಂದು ಚಂದ್ರಮೌಳೀಶ್ವರ ಈ ಭೂಲೋಕದಲ್ಲಿ ಇಲ್ಲ ಅಂತ, ಈ ಭೂಮಂಡಲದಲ್ಲಿ ಇಲ್ಲ ಅಂತ. ಅಂತಹ ಒಂದು ಚಂದ್ರಮೌಳೀಶ್ವರನ ಸೇವೆ ನಿರಂತರ ಮಾಡುವಂಥವರು ನಮ್ಮ ಪ್ರತಿನಿತ್ಯ ಆಗಲೇಬೇಕು. ದಿನಕ್ಕೆ ಎರಡು ಬಾರಿ ವಿಶೇಷವಾಗಿ ಚಂದ್ರಮೌಳೀಶ್ವರನ ಪೂಜೆ ಆಗಲೇಬೇಕು. ಅದು ಶಿವರಾತ್ರಿಯ ದಿನದಂದು ಇಲ್ಲಿ ನಡೀತಾ ಇರತಕ್ಕಂಥದ್ದು, ಈ ಮಹಾಪೂಜೆ ಹೀಗಿದೆ ಇದಾದ ನಂತರ ಅಂತ. ಹಾಗಾಗಿ ಶಂಕರಾಚಾರ್ಯರ ಕಾರಣಕ್ಕೆ, ಚಂದ್ರಮೌಳೀಶ್ವರನ ಕಾರಣಕ್ಕೆ, ಹಾಗೆ ಮಲ್ಲಿಕಾರ್ಜುನನ ಕಾರಣಕ್ಕೆ ಮಠ ಸ್ಥಾಪನೆಯಾಗಿದ್ದಲ್ಲಿ ಅಂದರೆ ಮಲ್ಲಿಕಾರ್ಜುನನ ಸನ್ನಿಧಿಯಲ್ಲಿ. ಶಂಕರಾಚಾರ್ಯರು ಗೋಕರ್ಣದಲ್ಲಿ ಮಲ್ಲಿಕಾರ್ಜುನನ ಸನ್ನಿಧಿಯಲ್ಲಿ ಇದ್ದಾಗ ಈ ರಾಮಚಂದ್ರಾಪುರ ಮಠದ, ಅವತ್ತಿನ ಭಾಷೆಯಲ್ಲಿ ರಘುತ್ತಮ ಮಠ, ಅದರ ಒಂದು ಸ್ಥಾಪನೆಯ ಸಂಕಲ್ಪವನ್ನು ಮಾಡಿರತಕ್ಕಂಥದ್ದು. ವಿದ್ಯಾನಂದರಿಗೆ ದೀಕ್ಷೆಯನ್ನು ಕೊಡಿಸಿ ದೇವರನ್ನೆಲ್ಲ ಕೊಟ್ಟು ಮಠವನ್ನು ಸ್ಥಾಪನೆ ಮಾಡಿರುವಂಥದ್ದು. ಹಾಗಾಗಿ ಮಲ್ಲಿಕಾರ್ಜುನನು ಕೂಡ ಶಿವನದ್ದೇ ಇನ್ನೊಂದು ರೂಪ. ಹೀಗೆ ನಾವು ಭಾವಿಸದಂತೆ ಶಿವ ಸನ್ನಿಧಿ ತುಂಬ ಹಿನ್ನೆಲೆಯಲ್ಲಿ ಇರತಕ್ಕಂಥದ್ದು. ರಾಮನ ಪೂಜೆಯನ್ನು ನಾವು ಮಾಡ್ತೇವೆ, ಆದರೆ ಹಿನ್ನೆಲೆಯಲ್ಲಿ ಶಿವನ ಅನುಗ್ರಹ ತುಂಬ ವಿಶೇಷವಾಗಿದೆ. ಇಲ್ಲಿ ದಕ್ಷಿಣಾಮೂರ್ತಿಯ ಪೂಜೆ ಕೂಡ ಇಲ್ಲಿ ಆಗ್ತದೆ. ದಕ್ಷಿಣಾಮೂರ್ತಿ ಸಾನ್ನಿಧ್ಯ ಕೂಡ ಮಠದಲ್ಲಿ ತುಂಬ ವಿಶೇಷವಾಗಿರುವಂಥದ್ದು. ಆರಂಭದಲ್ಲಿ ನಾವು ನೆನಪು ಮಾಡಿಕೊಂಡಿರ್ತಕ್ಕಂಥ ಮಂಗಲ ಶ್ಲೋಕ ಅದು ದಕ್ಷಿಣಾಮೂರ್ತಿ. ಅದು ಗುರವೇಯ ಸರ್ವಲೋಕಾನ, ಸರ್ವಲೋಕಗಳಿಗೂ ಗುರುವನು ದಕ್ಷಿಣಾಮೂರ್ತಿ. ಭೀಷ್ಟಜಯ ಭವರೋಗಿಣ, ನಮಗೆಲ್ಲ ಒಂದು ರೋಗ ಇದೆ ಅದಕ್ಕೆ ಭವರೋಗ ಅಂತ ಹೆಸರು. ಅದನ್ನು ಗುಣ ಮಾಡ್ತಕ್ಕಂಥ, ಈ ಭವದಿಂದ ನಮ್ಮನ್ನು ದಾಟಿಸಿ ಮುಕ್ತಿಯನ್ನು ಕೊಡ್ತಕ್ಕಂಥ ಮಹಾವೈದ್ಯ ಭೀಷ್ಟಜಯ ಭವರೋಗಿಣ. ನಿಧಜೆ ಸರ್ವ ವಿದ್ಯಾನ, ಎಲ್ಲ ವಿದ್ಯೆಗಳ ನಿಧಿಯಂತೆ ದಕ್ಷಿಣಾಮೂರ್ತಿ. ಅಂಥ ದಕ್ಷಿಣಾಮೂರ್ತಿ ಸೇವೆ ನಡೀತಕ್ಕಂಥದ್ದು. ಇದೆಲ್ಲ ಶಿವ ಸನ್ನಿಧಾನ. ಹಾಗೆ ರಾಮನು ಕೂಡ ಶಿವನಿಗೆ ತುಂಬ ಹತ್ತಿರ ಅಂತ, ರಾಮದೇವರಿಗೂ ಮತ್ತು ಪರಮೇಶ್ವರನಿಗೂ ತುಂಬ ಹತ್ತಿರದ ಬಾಂಧವ್ಯ ಅಂತ. ಸಮುದ್ರವನ್ನು ದಾಟುವ ಮೊದಲು ರಾಮ ಶಿವನ ಪೂಜೆಯನ್ನು ಮಾಡಿದನಂತೆ ರಾಮೇಶ್ವರ. ನೀವೆಲ್ಲ ಕೇಳಿದ್ದೀರಿ,
ಮುಂದೆ ಸೀತೆಗೆ ರಾಮ ಹೇಳುವಂಥದ್ದಿದೆ, ಅತ್ರ ಪೂರ್ವಂ ಮಹಾದೇವ ಪ್ರಸಾದ ಮಕರೋತ್ ಪ್ರಭು. ಪುಷ್ಪಕ ವಿಮಾನದಲ್ಲಿ ಲಂಕೆಯಿಂದ ಅಯೋಧ್ಯೆಗೆ ಗಗನ ಮಾರ್ಗದಲ್ಲಿ ಆಕಾಶ ಮಾರ್ಗದಲ್ಲಿ ಬರುವಾಗ ಸಮುದ್ರವನ್ನು ದಾಟಿದ ಮೇಲೆ ಆ ರಾಮೇಶ್ವರದ ಪರಿಸರವನ್ನು ಸೀತೆಗೆ ತೋರಿಸಿ ರಾಮ ಹೇಳುವಂಥದ್ದು, ಇಲ್ಲಿ ಶಿವ ನನಗೆ ಅನುಗ್ರಹವನ್ನು ಮಾಡಿರುವಂಥದ್ದು, ಆ ಅನುಗ್ರಹದ ಬರದಲ್ಲಿ ನಾನು ರಾವಣನನ್ನು ಸಂಹಾರ ಮಾಡಿರುವಂಥದ್ದು ರಾಮನ ಮಾತು. ರಾವಣನ ಸಂಹಾರವಾದ ಬಳಿಕ ಪ್ರಕಟವಾಗುವುದು ಈಶ್ವರ, ಅಲ್ಲಿ ಶ್ರೀಮನ್ನಾರಾಯಣ ಅಲ್ಲ. ರಾವಣ ಸಂಹಾರದ ಬಳಿಕ ಷಡರ್ಧನಯನ ಶ್ರೀಮಾನ್ ಮಹಾದೇವೋ ವೃಷಧ್ವಜ. ಷಡರ್ಧನಯನ ಅಂದರೆ ಆರರ ಅರ್ಧ ಕಣ್ಣುಗಳು, ಅಂದರೆ ಮೂರು ಕಣ್ಣುಗಳು ಯಾರಿಗೂ ಅಂಥವನ್ನು. ಷಡರ್ಧನಯನ ಶ್ರೀಮಾನ್ ಮಹಾದೇವೋ ವೃಷಧ್ವಜ, ಅವನು ಪ್ರಕಟವಾಗಿ ಆಶೀರ್ವಾದ ಮಾಡುವಂಥದ್ದು ರಾಮನಿಗೆ. ಆ ಕಡೆಯಿಂದ ಹಾಗಿದ್ರೆ ಈ ಕಡೆಯಿಂದ ಶಿವನ ಕಡೆಯಿಂದಲೂ ಕೂಡ ಹಾಗೆ, ಪಾರ್ವತಿಗೆ ರಾಮತಾರಕ ನಾಮದ ಉಪದೇಶ, ಕಾಶಿಯಲ್ಲಿ ಮರಣ ಹೊಂದುವವರಿಗೆ ಬಲಗಿ ಬೇಲಿ ಆ ಸಮಯದಲ್ಲಿ ರಾಮತಾರಕ ನಾಮದ ಒಂದು ಉಪದೇಶ, ಅದರ ಮೂಲಕವಾಗಿ ಅವರಿಗೆ ಮುಕ್ತಿ. ಹೀಗೆಲ್ಲ ಶಿವನು ಕೂಡ ರಾಮನಿಗೆ ತುಂಬ ಹತ್ತಿರ ಇರತಕ್ಕಂಥದ್ದು. ನಾವು ಯಾವಾಗಲೂ ರಾಮೇಶ್ವರ ಶಬ್ದವನ್ನು ವಿವೇಚನೆ ಮಾಡ್ತಾ ಇರ್ತೇವೆ ಅಂತ. ರಾಮೇಶ್ವರ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಹಲವಾರು ಬಗೆಯ ಬೇರೆ ಬೇರೆ ರೀತಿಯ ಸಮಾಸಗಳನ್ನು ಮಾಡಿದಾಗ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತದೆ, ಬೇರೆ ಬೇರೆ ರೀತಿಯ ಪ್ರಾಧಾನ್ಯಗಳು ಕೂಡ ಬರ್ತವೆ ಅಂತ. ಈಗ ರಾಮಸ್ಯ ಈಶ್ವರ ಅಂತ ಮಾಡಿದರೆ, ಒಂದು ಷಷ್ಠಿ ತತ್ಪುರುಷ ಸಮಾಸ ಮಾಡಿದರೆ ರಾಮನ ಒಡೆಯ ಶಿವ ಅಂತ, ಶಿವನಿಗೆ ಮಹತ್ವ ಬಂತು. ಅದೇ ಬಹುವ್ರೀಹಿ ಮಾಡಿದರೆ ರಾಮನು ಒಡೆಯನು ಯಾರಿಗೋ ಅಂತ, ಅಂದರೆ ಯಾರಿಗೆ ರಾಮನು ಒಡೆಯನು ಅಂತ ಶಿವ ಅಂತ, ರಾಮನಿಗೆ ಪ್ರಾಧಾನ್ಯ ಬಂತು. ನೀವು ದ್ವಂದ್ವ ಸಮಾಸ ಮಾಡಿದರೆ ರಾಮ ಮತ್ತು ಈಶ್ವರ ಅಂತ ಸಮ ಪ್ರಾಧಾನ್ಯ, ದ್ವಂದ್ವ ಸಮಾಸದ ಫಲ. ಕರ್ಮಧಾರಿಯ ಮಾಡಿದರೆ ಇನ್ನೂ ಸ್ವಾರಸ್ಯ ಅಂತ, ರಾಮನೇ ಈಶ್ವರ, ಈಶ್ವರನೇ ರಾಮ, ವ್ಯತ್ಯಾಸವೇ ಇಲ್ಲ ಅಂತ. ರಾಮಶ್ಚ ಅಸೌ ಈಶ್ವರಶ್ಚ ಎನ್ನುವಾಗ ಎರಡು ಒಂದೇ ಅದು ಅಂತ. ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ ಅದು, ರಾಮ ಮತ್ತು ಈಶ್ವರರ ಸಂಬಂಧವನ್ನು ಈ ರೀತಿಯಲ್ಲಿ ತೆರೆದಿಟ್ಟಿದೆ ಅಂತ. ಹಾಗಾಗಿ ರಾಮನ ಸೇವೆ ಮಾಡುವ ಹಿನ್ನೆಲೆಯಲ್ಲೂ ಕೂಡ ಶಿವರಾತ್ರಿ ಬಹಳ ವಿಶೇಷ ನಮಗೆ, ಯಾಕೆಂದರೆ ರಾಮನಿಗೆ ಈಶ್ವರ ಬಹಳ ಹತ್ತಿರ ಅಂತ, ಬಹಳ ಹತ್ತಿರ ಅಂತ. ಹಾಗಾಗಿ ಕೂಡ ಈ ಶಿವರಾತ್ರಿ ತುಂಬ ವಿಶೇಷವಾಗಿರುವಂಥದ್ದು. ಅದು ಇಲ್ಲಿಗೆ ಈ ಸ್ಥಾನಕ್ಕೆ ಬಂದು ಒದಗಿದೆ. ಮತ್ತು ಎಲ್ಲ ಊರಲ್ಲೂ ಈಶ್ವರ ದೇವಸ್ಥಾನ ಇರ್ಬೋದು, ಅಂದರೆ ಬಹಳಷ್ಟು ಊರುಗಳಲ್ಲಿ ಈಶ್ವರ ದೇವಸ್ಥಾನ ಇರ್ಬೋದು, ಅದೇನೋ ಈಶ್ವರನ ವಿಶೇಷ ದೃಷ್ಟಿ ಹೊಸ ಕೊಳ ಇವರ ಮೇಲಿದೆ. ಯಾಕೆ ಕೇಳಿ, ಮುಂದಿದೆ ವಿಷಯ ಅದು. ಯಾಕೆಂದರೆ ಎಲ್ಲ ಊರಲ್ಲಿಯೂ ಶಿವ ಹೇಗೆ ದೇವಸ್ಥಾನದಲ್ಲಿ ಸಾನ್ನಿಧ್ಯವನ್ನು ಕೊಡ್ತಾನೋ ಹಾಗೆ ಇಲ್ಲ ಇಲ್ಲಿ, ಬೇರೆ ರೀತಿ ಇದ್ದಾನೆ. ಸಾಮಾನ್ಯವಾಗಿ ಶಿವ ದೇವಸ್ಥಾನಗಳಲ್ಲಿ ಸಾನ್ನಿಧ್ಯ ಕೊಡುವಂಥದ್ದು ಲಿಂಗ ರೂಪದಲ್ಲಿ. ಶಿವನಿಗೆ ಮೂರ್ತಿ ರೂಪದ ಪೂಜೆ ಇಲ್ಲ, ಸಾಮಾನ್ಯವಾಗಿ ಲಿಂಗ ರೂಪದಲ್ಲಿ ಪೂಜೆ ಹೊರತು ಶಿವನ ಮೂರ್ತಿಯನ್ನು ಮಾಡಿ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡಿ ಪೂಜೆ ಮಾಡುವಂಥದ್ದು ಪರಂಪರೆಯಲ್ಲಿ ಇಲ್ಲ, ಸಂಪ್ರದಾಯದಲ್ಲಿ ಇಲ್ಲ. ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಹೋದರೂ ಭಾರತದ ಒಳಗೆ ಹೊರಗೆ ಶಿವನ ಸನ್ನಿಧಾನಗಳು ಅನಂತ ಇದ್ದಾವೆ. ಆದರೆ ಲಿಂಗ ರೂಪದಲ್ಲಿಯೇ ಪೂಜೆ ನಡೆಯುವಂಥದ್ದು ಎಲ್ಲ ಕಡೆಯಲ್ಲಿ, ಇಲ್ಲಿ ಮಾತ್ರ ವಿಗ್ರಹ ರೂಪದಲ್ಲಿ, ಮೂರ್ತ ರೂಪದಲ್ಲಿ ಶಿವನ ಪೂಜೆ ನಡೆಯುವಂಥದ್ದು. ಶಿವ ಮತ್ತು ಪಾರ್ವತಿ ಇಬ್ಬರೂ ಕೂಡ ಮೂರ್ತ ರೂಪವನ್ನು ತಾಳಿದ್ದಾರೆ. ಬೇರೆ ಕಡೆ ಕೂಡ ಇದೆ, ಈ ಲಿಂಗದಲ್ಲಿ ಒಂದು ರೇಖೆ ಕೆಲವು ಸತಿ ಕೆಲವಾರು ಲಿಂಗಗಳಲ್ಲಿ ಮೂಡಿಬರುವಂಥದ್ದುಂಟು. ಆ ರೇಖೆಯಿಂದ ಬಲಭಾಗ ಹೆಚ್ಚಿದರೆ ಅದು ಶಿವನಿಗೆ ಪ್ರಾಧಾನ್ಯ, ಎಡಭಾಗ ಹೆಚ್ಚಿದರೆ ದೇವಿಗೆ ಪ್ರಾಧಾನ್ಯ, ದೇವಿ ಅಂತ ಕರೀತಾರೆ. ಎಡಭಾಗ ಹೆಚ್ಚಿದರೆ, ಬಲಭಾಗ ಹೆಚ್ಚಿದರೆ ಶಿವ ಅಂತ ಕರೀತಾರೆ. ಹಾಗೆ ಲಿಂಗದಲ್ಲೇ ಎರಡು ರೂಪ ಇರುವಂಥದ್ದು ಉಂಟು. ನೀವು ಕೊಲ್ಲೂರಿಗೆ ಹೋಗಿ, ಎಡಭಾಗ ವೃದ್ಧಿ ಇದೆ ಅಲ್ಲಿ, ಹಾಗಾಗಿ ನಾವು ದೇವಿ ಅಂತ ಪರಿಗಣನೆ ಮಾಡ್ತೇವೆ. ಆದರೆ ಶಿವನ ಸನ್ನಿಧಾನ ಇದೆ ಅಲ್ಲಿ, ಸ್ವಯಂಭೂ ಲಿಂಗವೇ ಇರುವಂಥದ್ದು ಅಲ್ಲಿ ಕೊಲ್ಲೂರಿನಲ್ಲಿ, ಎಲ್ಲ ಕಡೆ ಹೀಗೆ ಇರುವಂಥದ್ದು ಅಂತ. ಆದರೆ ಇಲ್ಲಿ ಶಿವಪಾರ್ವತರು ಇಬ್ಬರು ಇದ್ದರೂ ಕೂಡ ಇಬ್ಬರು ಹೊಸ ಕುಳಿಯ ಈ ಭಕ್ತ ಶ್ರೇಷ್ಠರ ಸಲುವಾಗಿ ರೂಪ ತಾಳೆ ಪ್ರಕಟವಾಗಿದ್ದಾರೆ ಅಂತ. ಲಿಂಗ ರೂಪದಲ್ಲಿ ಅಲ್ಲ, ಗುಪ್ತ ರೂಪದಲ್ಲಿ ಅಲ್ಲ, ತಮ್ಮನ್ನು ತಾವು ತೆರೆದು ತೋರಿಸಿರ್ತಕ್ಕಂಥ ಸ್ಥಾನ ಇದು, ತಮ್ಮ ರೂಪವನ್ನು ತೆರೆದು ತೋರಿಸಿರ್ತಕ್ಕಂಥ ಸ್ಥಾನ ಇದು. ಹಾಗಾಗಿ ಉಮಾಮಹೇಶ್ವರ ಭಾರಿ ವಿಶೇಷ ಅಂತ ನಾವು ಪ್ರತಿ ಸತಿ ಬಂದಾಗಲೂ ಕೂಡ ನೋಡಿ ಅದನ್ನು ಸಂತೋಷ ಪಡ್ತೇವೆ ಅಂತ, ಅಪರೂಪ ಅಂತ. ಹಾಗಾಗಿ ಎಲ್ಲರೊಟ್ಟಿಗೆ ನಾವು ಆದರೆ ಏನು ವಿಶೇಷ ಹೇಳಿ, ಹತ್ತು ರೊಟ್ಟಿಗೆ ಹನ್ನೊಂದು ಅಂತಾದರೆ ಏನು ಹೇಳಿ. ನೀವು ಹೊಸ ಕುಡಿದ್ರು ಯಾವಾಗಲೂ ಕೂಡ ಹತ್ತು ರೊಟ್ಟಿಗೆ ಹನ್ನೊಂದಲ್ಲ, ನೀವೇ ಬೇರೆ, ನಿಮ್ಮ ವಿಶೇಷವೇ ಬೇರೆ ಅಂತ. ಅದು ಈಶ್ವರ ದೇವರಿಗೂ ಗೊತ್ತಾಗಿದೆ ಅಂತ, ಈ ಭೂಲೋಕದವರಿಗೆ ಮಾತ್ರ ಅಲ್ಲ ಅಂತ. ಹಾಗಾಗಿ ಸಾಕ್ಷಾತ್ ಪರಮೇಶ್ವರನು ಕೂಡ ಪಾರ್ವತಿಯೊಟ್ಟಿಗೆ ಹೊಸ ಕುಳಿಗೆ ಬರುವಾಗ ಒಂದು ಪ್ರಕಟ ರೂಪವನ್ನು ತಾಳಿ, ಸ್ಪಷ್ಟ ರೂಪವನ್ನು ತಾಳಿ ನಿಮಗೆ ಅನುಗ್ರಹವನ್ನು ಮಾಡಿದ್ದಾನೆ ಅಂತ. ಅಂದರೆ
ಎಷ್ಟು ವಿಶೇಷವಾದ ಸನ್ನಿಧಾನ ಇದು, ನೀವು ಮಹತ್ವ ಕೊಡಬೇಕು ಅದಕ್ಕೆ. ಈಗ ಇಷ್ಟೆಲ್ಲ ಹೇಳಿದ್ರೆ ಆಯ್ತಾ ಅಂತ, ಅದ್ಭುತವಾಗಿರತಕ್ಕಂಥ ದೇವಸ್ಥಾನ ನಿಮ್ಮ ಊರಿನಲ್ಲಿದೆ ಅಂದರೆ ಮುಗೀತಾ ಅಂತ, ನೀವು ಹೇಗೆ ನೋಡ್ತೀರಿ ಅಂತ, ಹೇಗೆ ನೋಡಿಕೊಳ್ತೀರಿ ಅಂತ, ಆ ದೇವಸ್ಥಾನವನ್ನು ಹೇಗೆ ಇಟ್ಕೊಳ್ತೀರಿ, ಹೇಗೆ ನಡೆದುಕೊಳ್ತೀರಿ. ದೇವರು ಅದ್ಭುತವಾಗಿ ವಿಶಿಷ್ಟವಾಗಿ ಪ್ರಕಟವಾದರೆ ಅಷ್ಟೇ ಅದ್ಭುತವಾಗಿ ಸೇವೆ ಮಾಡಬೇಕು ನೀವು, ಅಷ್ಟೇ ವಿಶಿಷ್ಟವಾಗಿ ಸೇವೆ ಮಾಡಬೇಕು, ಅನನ್ಯವಾಗಿ ದೇವರನ್ನು ಭಜಿಸಬೇಕು, ಆರಾಧಿಸಬೇಕು. ಈ ಕ್ಷೇತ್ರ ಮಹಾಕ್ಷೇತ್ರವಾಗಿ ವಿಶ್ವಕ್ಕೆ ಬೆಳಕನ್ನು ಕೊಡುವಂತೆ ಆಗಬೇಕು. ಅಷ್ಟು ಎತ್ತರಕ್ಕೆ ನೀವು ಇದನ್ನು ಬೆಳೆಸಬೇಕು ಈ ಕ್ಷೇತ್ರವನ್ನು. ಆ ಹೊಣೆಗಾರಿಕೆ ನಿಮಗೆಲ್ಲರಿಗೂ ಇದೆ. ಈಗ ಅಮೂಲ್ಯವಾದ ವಜ್ರವೋ ರತ್ನವೋ ನಿಮಗೆ ದೊರಕಿದರೆ ಮಹಾಭಾಗ್ಯ. ಇಟ್ಟುಕೊಳ್ಬೇಕೋ ಬೇಡವೋ, ಸರಿಯಾಗಿ ಸರಿಯಾಗಿ ನೋಡ್ಕೊಳ್ಬೇಕೋ ಬೇಡವೋ, ಅದನ್ನು ಈ ನಿಮಗೆ ಈ ಊರಿಗೆ ಸಿಕ್ಕಿರುವಂಥದ್ದು ಅಮೂಲ್ಯವಾದ ರತ್ನ ಅದು. ಈ ದೇವಸ್ಥಾನ, ಈ ಸನ್ನಿಧಿ ಎನ್ನುವಂಥದ್ದು ಬೆಲೆ ಕಟ್ಟಲಾಗದೇ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ರತ್ನ ಅದು. ಇದನ್ನು ಜತನ ಮಾಡಿ, ಇದನ್ನು ಜೋಪಾನ ಮಾಡಿ, ಇದಕ್ಕೆ ಸಲ್ಲಬೇಕಾದ ಮರ್ಯಾದೆಯನ್ನು ಕೊಡಿ, ನಡ್ಕೊಳ್ಳಬೇಕಾದಾಗ ನಡ್ಕೊಳ್ಳಿ ಏಕ ಮನಸ್ಸಿನಿಂದ. ಯಾವುದೇ ದೇವಸ್ಥಾನದ ವಿಷಯ ಬಂದರೂ ಯಾವುದೇ ಅಭಿಮತ ಭೇದ ಇಲ್ಲದೆ ಶಿವನ ಮತವೇ ನಮ್ಮ ಮತ ಅಂತ. ಇಲ್ಲಿ ಮತ್ತೆ ಬಹುಮತ ಅಲ್ಪಮತದ ಪ್ರಶ್ನೆ ಇಲ್ಲ, ಶಿವನ ಮತವೇ ನಮ್ಮ ಮತ ಅಂತ ಎಂಬ ಭಾವದಲ್ಲಿ ಎಲ್ಲರೂ ಒಂದೇ ಮನಸ್ಸಿಂದ ಸೇವೆ ಮಾಡಿ, ಆಗ ನಿಮಗೆ ಈ ರತ್ನ ಭಾಳ ದೊಡ್ಡ ಫಲವನ್ನು ಕೊಡ್ತದೆ ಅಂತ. ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದೀರಿ. ಈಗ ಇವತ್ತು ಕೂಡ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ನಡೆದಿದೆ, ಇವತ್ತು ಮುಖಮಂಟಪದ ಲೋಕಾರ್ಪಣೆ, ಭಜನಾ ಮಂಟಪದ ಲೋಕಾರ್ಪಣೆ. ಅದಕ್ಕಾಗಿ ಈ ಊರಿನ ಅನೇಕ ಭಕ್ತರ ವಿಶೇಷವಾಗಿರುವಂಥ ತ್ಯಾಗ, ಸಮರ್ಪಣೆಗಳು, ಸೇವೆಗಳು ಎಲ್ಲ ಆಗಿದ್ದಾರೆ. ದೇವಸ್ಥಾನಕ್ಕೆ ನೀವು ನಡ್ಕೊಳ್ಳೋದೇ ಇಲ್ಲ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ. ನಾವು ಹೇಳುವುದೇನು, ಇನ್ನೂ ಹೆಚ್ಚು ಸೇವೆ ಮಾಡಿ, ಇನ್ನೂ ಹೆಚ್ಚು ನಡೆದುಕೊಳ್ಳಿ. ರಾಮನಿಗೆ ದಶರಥ ಹೇಳಿದ್ದನ್ನು ನೆನಪು ಮಾಡ್ಕೊಳ್ತೇನೆ ನಾವು ಯಾವಾಗಲೂ. ಪಟ್ಟವನ್ನು, ಪಟ್ಟಾಭಿಷೇಕದ ಒಂದು ಸಂದರ್ಭ ಅಂದರೆ ಪಟ್ಟಾಭಿಷೇಕದ ಒಂದು ಸಂಕಲ್ಪ ಅದು ನಡೆಯುವಂಥದ್ದು, 14 ವರ್ಷದ ನಂತರ ನಡೆಯುವಂಥದ್ದು. ಅದಕ್ಕಾಗಿ ರಾಮನನ್ನು ಬಳಿ ಕರೆದು ಹೇಳಿದಾಗ ದಶರಥ ಹೇಳುವಂಥದ್ದು, ಭೂಯೋ ವಿನಯ ಮಾತೆಷ್ಟ, ನೀನು ವಿನಯ ಇದೆ ನಿನಗೆ ಈಗಾಗಲೇ, ಅದು ಇನ್ನಷ್ಟು ವಿನಯವನ್ನು ಹೊಂದು, ಇನ್ನೂ ವಿನೀತನಾಗುವಂಥ ಹಾಗೆ. ನೀವೆಲ್ಲ ಒಳ್ಳೆಯವರೇ, ಒಳ್ಳೆ ಭಕ್ತರೇ, ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಾ ಇದ್ದೀರಿ, ಇನ್ನೂ ಹೆಚ್ಚು ಮಾಡಿ, ಇನ್ನೂ ಒಳ್ಳೆ ರೀತಿಯಿಂದ ಮಾಡಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಬಯಸ್ತೇವೆ. ಇಡೀ ರಾತ್ರಿ ನಾವು ಇದೇ ಪರಿಸರದಲ್ಲಿ ಇರ್ತೇವೆ ಮತ್ತು ಇಡೀ ರಾತ್ರಿ ನಾವು ಎಚ್ಚರವಾಗಿರ್ತೇವೆ. ಇವತ್ತು ನೀವು ಎಚ್ಚರವಾಗಿರಬೇಕು, ನೀವು ಕೂಡ ಇದು ಮುಗಿಸಿ ನೀವು ಹೋಗಿ ಫಳಾರ ಮಾಡಿ ಅದಲ್ಲ, ನೀವು ಮಲಗಿ ನಿದ್ದೆ ಮಾಡಲಿಕ್ಕೆ 364 ದಿನಗಳಿದ್ದಾವೆ. ಇವತ್ತೇ ಆಗಬೇಕಾ? ಅದು ಬೇಕಾದರೆ ಭಾಳಷ್ಟು ಶ್ರಮ ಆದರೆ ನಾಳೆ ಹಗಲು ಸ್ವಲ್ಪ ವಿಶ್ರಾಂತಿಯನ್ನು ಮಾಡ್ಬೋದು. ಹಗಲು ವಿಶ್ರಾಂತಿಗೆ ಶಾಸ್ತ್ರ ನಿಷೇಧ ಇದೆ, ಆದರೆ ಇವತ್ತು ಜಾಗರಣೆ ಮಾಡಿದರೆ ಸ್ವಲ್ಪ ನಾಳೆ ಮಧ್ಯಾಹ್ನಕ್ಕಿಂತ ಮೊದಲು ಮಾಡ್ಕೊಳ್ಬೋದು. ಆದರೆ ರಾತ್ರಿ ಎಚ್ಚರವಾಗಿರುವಂಥದ್ದು ತುಂಬ ಮುಖ್ಯ ಅಂತ. ಶಿವರಾತ್ರಿಯಲ್ಲಿ ಜಾಗರಣೆ ಅತ್ಯಂತ ವಿಶೇಷ ಅಂತ. ಶಿವನೇ ಬರುವಾಗ ನಮಗೆ ದರ್ಶನ ಕೊಡಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಶಿವನೇ ಬರುವಾಗ ನಾವು ಕಣ್ಣು ಮುಚ್ಚಿದ್ರೆ ಏನು ಫಲ ಹೇಳಿ? ಶಿವ ಬಂದು ಕಣ್ಣು ಮುಂದೆ ನಿಂತರೆ, ಬಂದು ನಾವು ಕಣ್ಣು ಮುಚ್ಚಿಕೊಂಡಿದ್ರೆ ನಮಗೇನಾಗ್ತದೆ ಅಂತ. ಹಾಗಾಗಬಾರ್ದು ಅಂತ ನಮಗದೊಂದು ಉದಾಹರಣೆಯನ್ನು ನೆನಪು ಮಾಡ್ಕೊಳ್ತಾ ಇರ್ತೇನೆ. ನಾವು ಯಾವಾಗಲೂ ಶಿವಪಾರ್ವತಿಯವರು ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ರಂತೆ, ಒಂದು ಬಡವ ಕಾಣ್ತಾನೆ ಭೂಮಿಯಲ್ಲಿ, ದಟ್ಟ ದರಿದ್ರ ಅಂದರೆ ಇನ್ನೇನು, ಉಟ್ಟ ಬಟ್ಟೆ ಎಲ್ಲ ಹರಿದು ಹೋಗಿದೆ, ಉಣಲಿಕ್ಕೆ ಏನೋ ಇಲ್ಲ ಎನ್ನುವಂಥ ದರಿದ್ರಾವಸ್ಥೆ ಅಂತ. ಪಾರ್ವತಿಗೆ ತಾಯಿ ಭಾವ, ಸಹಜವಾಗಿ ಕನಿಕರ, ಏನಾದರೂ ಅವನಿಗೆ ಒಳ್ಳೇದು ಮಾಡೋಣ ಅಂತ, ಸಂಪತ್ತನ್ನು ಕೊಡೋಣ ಅಂತ. ಶಿವ ಹೇಳಿದಂತೆ, ಕೊಟ್ಟರೆ ಇಟ್ಕೊಳ್ಳೋ ಯೋಗ ಅವನಿಗಿಲ್ಲ ಅಂತ. ಏನು ಮಾಡೋದು, ಕೊಟ್ಟು ಪ್ರಯೋಜನ ಇಲ್ಲ ಅಂತ. ಅದು ಪಾರ್ವತಿ ಒಪ್ಪಲೇ ಇಲ್ಲ. ಆಯಿತು ಬಿಡು, ಅವನಿಗೆ ಮನೆಗೆ ಬರ್ತಾ ಇದ್ದಾನೆ ಅಲ್ವಾ, ಈಗ ಎಲ್ಲೋ ಹೊರಗಡೆ ಹೋಗಿದ್ದಾನೆ, ಅವನು ಮನೆಗೆ ಬರ್ತಾ ಇದ್ದಾನೆ ಜೋಪಡಿಗೆ. ದಾರಿಯಲ್ಲಿ ಒಂದಿಷ್ಟು ಸುವರ್ಣದ ನಾಣ್ಯಗಳನ್ನು ದಾರಿ ಮಧ್ಯದಲ್ಲಿ ಚೆಲ್ಬಿಡೋಣ. ಈಗ ಯಾರು ಆಧಾರ, ಬೇರೆ ಯಾರು ಬರ್ತಾ ಇಲ್ಲ, ಅವನೊಬ್ಬನೇ ಬರ್ತಾ ಇರುವಂಥದ್ದು, ಅವನಿಗೆ ಸಿಗ್ತದೆ ಪೂರ್ತಿ. ಹಾಗೆ ಮಾಡಿದರು. ಅವನು ಮನೆಗೆ ಬರುವಾಗ ದಾರಿಯಲ್ಲಿ ಚಿನ್ನದ ನಾಣ್ಯಗಳನ್ನ ಚೆಲ್ಲಿಟ್ಟಿದ್ದಾರೆ. ಅದು ಸಿಕ್ಕಿದ್ರೆ ಅವನಿಗೆ ಬಡತನದ ಪ್ರಶ್ನೆಯೇ ಇಲ್ಲ ಜೀವನದಲ್ಲಿ. ಆದರೆ ಬರ್ತಾ ಬರ್ತಾ ದಾರಿಯಲ್ಲಿ ಅವನಿಗೊಂದು ಹೊಸ ಯೋಚನೆ ಬಂತಂತೆ. ನಾನು ಮುದುಕಾದ ಮೇಲೆ ಕಣ್ಣು ಕಾಣದೆ ಹೋದರೆ ಆಗ ಹೇಗೆ ಓಡಾಡ್ತೇನೆ, ತಿರುಗಾಡ್ತೇನೆ ನಾನು ಇಲ್ಲಿ, ಹೇಗೆ ತಿರುಗಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಇಲ್ಲ ಮನೆಗೆ ಬರಲಿಕ್ಕೆ ನನಗೆ, ನೋಡಿಬಿಡಬೇಕು. ಒಂದೊಂದು ಕುತೂಹಲ ಹುಟ್ಟಿತಂತೆ. ಒಂದು ಬಟ್ಟೆ ತೆಗೆದು ಕಣ್ಣಿಗೆ ಕಟ್ಕೊಂಡಂತೆ, ಅವನು ಕಣ್ಣಿಗೆ ಕಟ್ಕೊಂಡು ಮನೆಗೆ ಹೋಗ್ಲಿಕ್ಕೆ ಆಗ್ತದಿಲ್ಲ ನೋಡಬೇಕು ಅಂತ. ಅವನು ಕೊನೆಗೆ ಆಗಿದ್ದೇನು ಅಂದರೆ ಚಿನ್ನದ ನಾಣ್ಯಗಳನ್ನು ತುಳಿದುಕೊಂಡು ಮನೆಗೆ ಹೋದ.
ಆಗ ಶಿವ ಪಾರ್ವತಿ ಹೇಳಿದ್ದಂತೆ, ನೋಡು ಅವ್ರಿಗೆ ಯೋಗ ಬೇಕು ಅಂತ. ಈಗ ನಾವು ಕೊಡುವುದು ದೊಡ್ಡದಲ್ಲ, ಸ್ವೀಕರಿಸುವ ಯೋಗ, ಅನುಭವಿಸುವ ಯೋಗ ಅವ್ರಿಗೆ ಇಲ್ಲದೇ ಇದ್ದರೆ ಕೊಟ್ಟು ಕೂಡ ಪ್ರಯೋಜನ ಇಲ್ಲ ಅಂತ. ನಾವು ಯಾಕೆ ಈ ಕಥೆಯನ್ನು ಹೇಳಿದ್ದು? ಇವತ್ತು ರಾತ್ರಿ ಶಿವನ ಆಶೀರ್ವಾದ ಆಗ್ತದೆ, ಶಿವನ ದರ್ಶನ, ಶಿವನ ಅನುಗ್ರಹ ಆಗ್ತದೆ. ನೀವು ಅವನ ಹಾಗೆ ಮಾಡಬೇಡಿ ಅಂತ, ಆ ಕಥೆಯಲ್ಲಿ ಬರುವ ವ್ಯಕ್ತಿ ಹಾಗೆ ನೀವು ಇವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಡೋದಿಲ್ಲ, ಕಣ್ಣು ಮುಚ್ಕೊಂಡಿದ್ರೆ ಮಾಡಿಬಿಡೋದು, ಅದು ಮಾಡಬೇಡಿ ಅಂತ. ಜಾಗರೂಕರಾಗಿದ್ದು ಶಿವನ ಸೇವೆಯನ್ನು ಮಾಡಿ ಇವತ್ತು ಶಿವನ ಭಜನೆಯನ್ನು, ಕೀರ್ತನೆಯನ್ನು ಎಲ್ಲರೂ ಕೂಡ ಮಾಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಉಮಾಮಹೇಶ್ವರನ ಪೂಜೆಯನ್ನು ನಾವು ರಾತ್ರಿ ಮಾಡಲಿಕ್ಕಿದೆ. ಇಲ್ಲಿಂದ ಪುನಃ ರಾತ್ರಿ ಗೋಕರ್ಣಕ್ಕೆ ಹೋಗಿ ಆತ್ಮಲಿಂಗದ ಪೂಜೆಯನ್ನು ಮಾಡಿ ಮತ್ತೆ ವಾಪಸ್ ಇಲ್ಲಿಗೆ ಬರಲಿಕ್ಕಿದೆ. ಆದರೆ ಇಲ್ಲಿ ಮತ್ತು ಇನ್ನೂ ಒಂದೆರಡು ಶಿವ ದೇವಸ್ಥಾನಗಳಿಗೆ ರಾತ್ರಿ ಭೇಟಿ ಕೊಡುವಂಥದ್ದು, ಕೆಲವು ಶಿಷ್ಯರ ಮನೆಗೂ ಕೂಡ ಹೋಗುವಂಥದ್ದು ಇದೆ. ಹಾಗಾಗಿ ಇಡೀ ರಾತ್ರಿ ಬೆಳಗಾಗುವವರೆಗೆ ನಮ್ಮದು ಕಾರ್ಯಕ್ರಮ ಇದೆ ಇಲ್ಲಿ, ಹೊಸಕುಳಿಯ ಒಳಗೆ ಹೊರಗೆ ಎಲ್ಲ. ನೀವು ಏನು ಮಾಡ್ತೀರಿ ಅಂತ ನೋಡಿ ಅಂತ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ನೀವು ಎಲ್ಲರೂ ಕೂಡ ಇವತ್ತೊಂದು ದಿವಸದ ಮಟ್ಟಿಗೆ ನೀವು ಜಾಗರಣೆಯನ್ನು ಮಾಡಿ ಶಿವ ಭಜನೆಯನ್ನು, ಶಿವಕೀರ್ತನೆಯನ್ನು ಮಾಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಮೂರನೇ ಕಣ್ಣು ಮೂಡುತ್ತದಂತೆ ಮನುಷ್ಯನಿಗೂ ಕೂಡ. ಈ ದಿನ ಎಂಥದ್ದು ಅಂದರೆ, ಎರಡು ಕಣ್ಣು ಮುಚ್ಚದೇ ಇದ್ದರೆ ಮೂರನೇ ಕಣ್ಣು ಹುಟ್ಟುತ್ತದೆ ಅವನಿಗೆ ಅಂತ, ಶಿವನ ಹಾಗೆ ಅಂತ. ಜ್ಞಾನ ನೇತ್ರವು ಕೂಡ ತೆರೆದುಕೊಳ್ತದೆ ಅಂತ. ಅದಕ್ಕೆ ತುಂಬ ಸುಂದರವಾಗಿರ್ತಕ್ಕಂಥ ಶ್ಲೋಕವೂ ಇದೆ, ಬಿಲೋಚನೆ ಜಾಗೃತ ಅಪ್ರಮತ್ತಿ ರಾತ್ರಿ ಶಿವ ಕಾಚನ ಸನ್ನಿಧತ್ತೆ. ಹೀಗೆ ಇಂಥದ್ದು ಅಂತ ಹೇಳಲಿಕ್ಕೆ, ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಒಂದು ರಾತ್ರಿ ಅದು ಮೂಡಿ ಬರ್ತಾ ಇದೆ, ಪ್ರಕಟವಾಗ್ತಾ ಇದೆ ಶಿವರಾತ್ರಿ, ಅದು ಆವಿರ್ಭಾವಗೊಳ್ತಾ ಇದೆ. ವಿಲೋಚನೆ ಎರಡು ಕಣ್ಣುಗಳೇ, ಜಾಗೃತ ಎಚ್ಚರವಾಗಿರಿ, ಅಪ್ರಮತ್ತೆ ನಿದ್ದೆ ಮಾಡಬೇಡಿ. ಯಾಕೆಂದರೆ ನಿಮ್ಮ ಹಾಗೆ ಇರುವಂಥ ಇನ್ನೊಂದು ನೋಡುವ ಶಕ್ತಿ ಉಳ್ಳಂಥ ನೇತ್ರ, ಮತ್ತೊಂದು ಮೂರನೇ ಕಣ್ಣು, ಅದು ಮೂಡಿ ಬರ್ತದೆ ಅಂತ. ಸಮಾನ ಧರ್ಮ ಯುವಯೋ ಸಕಾಶೆ ಸಖಾ ಭವಿಷ್ಯತಿ ಅಚರೇಣ ಕಾಲ. ಮೂರನೇ ಕಣ್ಣು ಮೂಡುವ ಸಲುವಾಗಿ ಎರಡು ಕಣ್ಣು ಮುಚ್ಚಬಾರದು ಎಂಬುದಾಗಿ ಆ ಶ್ಲೋಕ ಹೇಳುವಂಥದ್ದು. ಹಾಗಾಗಿ ನಿಮಗೆ ಇವತ್ತು ರಾತ್ರಿ ಮೂರನೇ ಕಣ್ಣು ಬರ್ತದೆ ಎಲ್ಲೋ ಗೊತ್ತಿಲ್ಲ, ಆದರೆ ಈಶ್ವರನ ಆಶೀರ್ವಾದ ಅಂತ ಸಿಗ್ತದೆ ನಿಮಗೆಲ್ಲರಿಗೂ ಕೂಡ. ಹಾಗಾಗಿ ಆ ರೀತಿಯಲ್ಲಿ ನಾವೆಲ್ಲ ಶಿವನ ಭಜನೆಯನ್ನು, ಅನುಸಂಧಾನವನ್ನು ಮಾಡೋಣ ಎಂಬುದಾಗಿ ಹೇಳಿ ನಿಮ್ಮನ್ನೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ನಮಗೂ ಭಾರಿ ಸಂತೋಷ ಆಗಿದೆ, ಯಾಕೆಂದರೆ ನಮ್ಮಷ್ಟಕ್ಕೆ ನಾವೇ ಕೆಲವಾರು ಮಂದಿ ಒಟ್ಟಿಗೆ ಸೇರಿ ಇಲ್ಲಿ ಶಿವರಾತ್ರಿ ಆಚರಣೆ ಮಾಡೋದ್ರ ಬದಲು ಹೀಗೆ ಈ ಗ್ರಾಮ ಭಿಕ್ಷೆ ನಡೆದು ಇಡೀ ಗ್ರಾಮಸ್ಥರ ಮಧ್ಯದಲ್ಲಿ ಈ ಹೊಸ ಕುಳಿಯಲ್ಲಿ ಬಂದು ಈ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಇನ್ನಿಲ್ಲದ ಆನಂದವನ್ನು, ಸಂತೋಷವನ್ನು ನಮಗೂ ಕೊಟ್ಟಿದೆ. ಹಾಗಾಗಿ ದೇವಸ್ಥಾನವೂ ಕೂಡ ಅಭಿವೃದ್ಧಿ ಆಗಲಿ, ಮತ್ತು ನಿಮ್ಮ ನಿಮ್ಮ ಮನೆಗಳು, ಜೀವನಗಳು ಕೂಡ ಅಭಿವೃದ್ಧಿ ಆಗಲಿ, ಭಕ್ತಿ ಬೆಳೆಯಲಿ, ಶಿವನ ಭಕ್ತಿ, ಲಕ್ಷ್ಮೀನಾರಾಯಣನ ಭಕ್ತಿ ನಿಮ್ಮಲ್ಲಿ ದೃಢವಾಗಿ ಬೆಳೆಯಲಿ, ಮತ್ತು ಮನಸ್ಸು ಮನಸ್ಸುಗಳ ಮಧ್ಯೆ ಪ್ರೀತಿ ಸಾಮರಸ್ಯ ಅದು ವೃದ್ಧಿಯಾಗಲಿ. ನಾವೆಲ್ಲ ಒಳ್ಳೆ ತನದಲ್ಲಿ ಬಾಳೋಣ. ರಾವಣನು ಶಿವಭಕ್ತನೇ, ಆ ದಾರಿಯಲ್ಲ, ಒಳ್ಳೆಯ ದಾರಿಯಲ್ಲಿ ನಾವೆಲ್ಲ ಕೂಡ ಜೀವನವನ್ನು ಸಾಗಿಸುವಂತಾಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸ್ತೇವೆ, ಮತ್ತು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಹರಿಸ್ತೇವೆ. ಭಾಳ ಭವ್ಯ ಸ್ವಾಗತವನ್ನು ಮಾಡಿದ್ದೀರಿ, ಅದ್ಭುತವಾದ ಹಗಣ. ಹಗಣ ಅಂದ್ರೇನು? ಹರಗಣ ಅಂತ, ಅದರ ಮೂಲ ಶಬ್ದ ಅದು ಅಂತ. ಈಶ್ವರನ ಗಣಗಳು ಹೇಗೆ ಚಿತ್ರ ವಿಚಿತ್ರವಾಗಿ ವೇಷಗಳನ್ನು ಹಾಕ್ಕೊಂಡು ನರ್ತನ ಮಾಡ್ತಾರಂತೆ ಶಿವನ ಜೊತೆಯಲ್ಲಿ, ಅವರು ಕುಣಿದಾಡ್ತಾರಂಥವ್ರು, ಅದನ್ನು ನೆನಪಾಡುವಂಥದ್ದು ಹಗಣ ಎನ್ನುವಂಥದ್ದು, ಶಿವನ ಗಣಗಳನ್ನು ನೆನಪಾಡ್ತಕ್ಕಂಥದ್ದು. ನೀವೆಲ್ಲ ಈಗ ಹರಗಣ ಅಂತ ಬಳಸೋದು ಒಳ್ಳೆಯ ಅರ್ಥದಲ್ಲ ಅಲ್ಲ. ಈಗ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಹರಗಣ ಹರಗಣ ಅಂದರೆ ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದೀರಿ ನೀವು? ಮನುಷ್ಯ ಹೇಗಿರ್ತಾನೆ ಅಂದರೆ, ಈಗ ಒಂದು ವ್ಯವಸ್ಥಿತವಾಗಿ ಇಲ್ಲದೇ ಇದ್ದರೆ, ಅವ್ಯವಸ್ಥೆಯಾಗಿ ಚೆಲ್ಲಾಡ್ಕೊಂಡಿದ್ರೆ ಹರಗಣ ಹರಗಣ ಅಂತ ಹೇಳೋದು ಅದಕ್ಕೆ ಅಂತ. ಅದು ಹರಗಣಗಳು ಈ ನಮ್ಮ ನಿಮ್ಮ ಹಾಗೆ ಠಾಕು ಠೀಕಾಗಿ ಶಿಸ್ತಾಗಿರೋದಿಲ್ಲವಂಥವು, ಹೇಗ್ಯಾಗೋ ಇರ್ತವೆ ಅವು ಹರಗಣಗಳು. ಆದರೆ ಶಿವನ ಭಕ್ತಿ ಅದ್ಭುತ, ಆ ಭಕ್ತಿಯ ಪರಾಕಷ್ಟ ಇಲ್ಲ ಆಗಿರುವಂಥದ್ದು. ಹೊರಗಡೆ ಗಮನ ಇಲ್ಲ ಅವಕ್ಕೆ, ನಮ್ಮ ಮೈ ಮೇಲೆ, ಬಟ್ಟೆ ಮೇಲೋ, ಅಲಂಕಾರದ ಮೇಲೋ ಗಮನ ಇಲ್ಲ ಅವಕ್ಕೆ, ಶಿವನ ಮೇಲೆ ಗಮನ ಇರತಕ್ಕಂಥದ್ದು. ಅಂಥ ಹರಗಣಗಳನ್ನು ನಾವು ಎಲ್ಲಿಗೆ ತಂದು ನಿಲ್ಲಿಸಿದ್ವು ಅಂತ, ನಮ್ಮ ಭಾಷೆಯಲ್ಲಿ ಅಂತ. ನಾವು ದೊಡ್ಡವರು, ಅವರು ಸಣ್ಣವರು ಅಂತ ಅನ್ನುವಂಥ ಇದೆ ಇದು ಅಂತ. ಹಾಗಾಗಿ ಹಾಗಲ್ಲ, ಹರನು ದೊಡ್ಡವನು, ಹರನ ಗಣಗಳು ಕೂಡ ದೊಡ್ಡವು, ಅದರ ನೆನಪಿಗಿರ್ತಕ್ಕಂಥದ್ದು ಈ ಹಗಣವು ಕೂಡ. ಅವ್ರ ಸೇವೆ ಕೂಡ ಒಳ್ಳೆ ರೀತಿಯಿಂದ ಇಲ್ಲಿ ಸಂದಿದೆ. ನಾಳೆವರೆಗೆ ಅದು ಏನು ಭಕ್ತಿ ಮಾಡ್ತೀರೋ, ಭಜನೆ ಮಾಡ್ತಿರೋ, ಸೇವೆ ಮಾಡ್ತಿರೋ, ಹೇಗೆ ನೀವು ನಡ್ಕೊಳ್ತಿರೋ, ಯಾವ ರೀತಿಯಲ್ಲಿ ಶಿವರಾತ್ರಿನ ಆಚರಣೆ ಮಾಡ್ತಿರೋ ಮಾಡಿ. ಹರ ಮತ್ತು ಗುರು ಎರಡು ಒಟ್ಟಿಗೆ ಸೇರಿದೆ ಈ ಸಂದರ್ಭ. ಹೇಗೆ ಬಂದಿದೆ ಅಂದರೆ, ಈ ಹರ ಮುನಿದರ ಗುರು ಕಾಬ ಅಂತ ಹೇಳ್ತಾರಲ್ಲ, ಎರಡು ಒಟ್ಟಿಗೆ ಸೇರಿದೆ, ಜೊತೆಯಲ್ಲಿದೆ ಎರಡು ಕೂಡ. ನಮ್ಮ ಮಠ ಅಂದರೆ ಹಾಗೆ, ಶಂಕರಾಚಾರ್ಯರು, ಶಂಕರನೇ ಗುರುವಾಗಿ ಬಂದಿದ್ದು ಶಂಕರಾಚಾರ್ಯರ ರೂಪದಲ್ಲಿ. ಅಲ್ಲಿ ಎರಡೂ ಇದೆ, ಹರ ಮತ್ತು ಗುರು. ಇಂಥ ಒಂದು ಮಹಾಯೋಗ ನಿಮ್ಮೆಲ್ಲರನ್ನು ಹರಸಿ ಉದ್ಧರಿಸಲಿ ಎಂಬುದಾಗಿ ನಾವು
ಸಂಪ್ರಾರ್ಥಿಸಿ ನಿಮ್ಮೆಲ್ಲರನ್ನು ಅತಿಶಯವಾಗಿರತಕ್ಕಂಥ ವಾತ್ಸಲ್ಯದಿಂದ ಹರಿಸ್ತೇವೆ. ನಿಮ್ಮೆಲ್ಲರ ಮೇಲೆ ಶಿವನ ಪೂರ್ಣ ಕೃಪೆ ನಿಮ್ಮೆಲ್ಲರ ಮೇಲೆ ಉಂಟಾಗಿ ನಿಮ್ಮೆಲ್ಲರ ಬದುಕು ಶಿವಂ ಶುಭಂ ಮಂಗಲಂ ಎನ್ನುವಂತೆ ಆಗಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀ ಮಚ್ಚಿಂಗ ಶೃಂಗರಾಚಾರ್ಯ ಶ್ರೀಮತ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕೀ.